ಕನ್ನಡ ಒನ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ರಿಯಾಸ್ ಪಾಷಾ ಮಹೇಂದ್ರ ಸಿಂಗ್ ಧೋನಿ ಈ ಹೆಸರನ್ನ ಯಾರ್ತಾನೆ ಕೇಳಿಲ್ಲ ಭಾರತ ಕ್ರಿಕೆಟ್ ತಂಡದ ನಾಯಕನಾಗಿ ವಿಶ್ವದ ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲೂ ಕೂಡ ವರ್ಲ್ಡ್ ಕಪ್ ಅನ್ನು ಗೆದ್ದು ಕೊಟ್ಟಂತಹ ಧೀಮಂತ ನಾಯಕ ಈತ ಟಿ ಟ್ವೆಂಟಿ ಒನ್ ಡೇ ಇಂಟರ್ನ್ಯಾಷನಲ್ ಹಾಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಕ್ರಿಕೆಟ್ ತಂಡದ ನಾಯಕನಾಗಿ ಅನೇಕ ಸಿರೀಸ್ಗಳನ್ನು ಗೆದ್ದುಕೊಟ್ಟು ಎರಡು ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಗೆದ್ದುಕೊಟ್ಟು ಆಮೇಲೆ ಎರಡು ಸಾವಿರದ ಹನ್ನೊಂದರ ಒನ್ ಡೇ ವಿಶ್ವಕಪ್ಪನ್ನು ಗೆದ್ದುಕೊಟ್ಟು ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ನಂಬರ್ ಒನ್ ಟೀಮ್ ಆಗಿ ಬರುವಂತೆ ಮಾಡಿ ಬಹಳಷ್ಟು ಸಾಧನೆಯನ್ನು ಗೈದಂತಹ ಈತ ಕ್ರಿಕೆಟ್ ಪ್ರಿಯರಿಗೆ ಮಾಹಿ ಅಂತಲೇ ಪ್ರಸಿದ್ಧಿ ಹಾಗೆ ಕೂಲ್ ಕ್ಯಾಪ್ಟನ್ ಅಂತ ವಿಶ್ವದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದಾತ ಈತ ಕ್ರಿಕೆಟ್ ಜಗತ್ತಿಗೆ ಪ್ರವೇಶ ಮಾಡಿದ್ದು ಹೇಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ಎಂಬತ್ತೊಂದು ಜುಲೈ ಏಳನೇ ತಾರೀಕು ಜಾರ್ಖಂಡ್ನ ರಾಂಚಿಯಲ್ಲಿ ಪಾನ್ ಸಿಂಗ್ ಮತ್ತು ದೇವಿಕಾ ದೇವಿ ಎನ್ನುವ ದಂಪತಿಗಳಿಗೆ ಮೂರನೇ ಮಗುವಾಗಿ ಮಹೇಂದ್ರ ಸಿಂಗ್ ಜನಿಸ್ತಾನೆ ಈತ ಮುಂದೆ ಜವಾಹರ್ ವಿದ್ಯಾಮಂದಿರ್ ಎನ್ನುವಂತಹ ಶಾಲೆಗೆ ಸೇರಿಕೊಳ್ತಾನೆ ಅಲ್ಲಿ ತನ್ನ ಪ್ರತಿಭೆಯ ಮೂಲಕವಾಗಿ ಸ್ಕೂಲಿನ ಬ್ಯಾಡ್ಮಿಂಟನ್ ತಂಡ ಹಾಗೂ ಫುಟ್ಬಾಲ್ ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ತಾನೆ ಫುಟ್ಬಾಲ್ ತಂಡದ ಗೋಲ್ಕೀಪರ್ ಆಗಿ ಗಣನೀಯವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಿದ್ದನ್ನು ಕಂಡಂತಹ ಆತನ ಕೋಚ್ ಬ್ಯಾನರ್ಜಿ ಕ್ರಿಕೆಟ್ ತಂಡಕ್ಕೂ ಕೂಡ ಸೇರ್ಪಡೆಗೊಳಿಸ್ಕೊಳ್ತಾನೆ ಅಲ್ಲಿ ಶಾಲಾ ಪಂದ್ಯಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಎಲ್ಲರ ಗಮನವನ್ನು ತನ್ನ ಕಡೆಗೆ ಈ ಬಾಲಕ ಸೆಳೀತಾನೆ ಮುಂದೆ ಈತ ಅಲ್ಲಿಯ ಕಮಾಂಡೋ ಕ್ರಿಕೆಟ್ ಕ್ಲಬ್ನ ಒಬ್ಬ ಸದಸ್ಯನಾಗ್ತಾನೆ ಅಲ್ಲಿಯೂ ಕೂಡ ಬಹಳಷ್ಟು ಅತ್ಯುತ್ತಮವಾದಂತಹ ಆಟವನ್ನು ಆಡಿ ವಿನೂ ಮಂಕಡ್ ಟ್ರೋಫಿ ಅಂಡರ್ ಸಿಕ್ಸ್ಟೀನಲ್ಲಿ ಸ್ಥಾನವನ್ನು ಪಡ್ಕೊಳ್ತಾನೆ ಅಲ್ಲಿಯೂ ತನ್ನ ಅಮೋಘ ಸಾಧನೆ ಮುಂದುವರಿಯುತ್ತೆ ಆನಂತರ ಅಂಡರ್ ನೈನ್ಟೀನ್ ತಂಡಕ್ಕೂ ಕೂಡ ಸೇರ್ಪಡೆಯಾಗಿ ನೂರ ಎಪ್ಪತ್ತೈದು ರನ್ಗಳ ಓಟವನ್ನು ಗಳಿಸ್ತಾನೆ ಈತನ ಒಂದು ಪ್ರತಿಭೆಯನ್ನು ಕಂಡಂತಹ ಬಿಹಾರ ಕ್ರಿಕೆಟ್ ತಂಡದ ಮಾಜಿ ವೈಸ್ ಪ್ರೆಸಿಡೆಂಟ್ ಹಾಗೂ ಆಗಿನ ಆಗಿನ ಜಾರ್ಖಂಡ್ ಕ್ರಿಕೆಟ್ ತಂಡದ ಸೆಲೆಕ್ಟರ್ ಆಗಿದ್ದಂತಹ ದೇವೈ ಸಹಾಯ್ ಎನ್ನುವಂಥವರು ಇವನಿಗೆ ಸಿ ಎಲ್ ಎನ್ನುವಂಥ ಪ್ರೊಫೆಷ್ನಲ್ ಟೂರ್ನಮೆಂಟಲ್ಲಿ ಜಾಗವನ್ನು ಮಾಡಿಕೊಡ್ತಾರೆ ಅಲ್ಲಿಯೂ ಕೂಡ ಬಹಳಷ್ಟು ಅತ್ಯುತ್ತಮವಾದಂಥ ಆಟವನ್ನು ಆಡಿದಂತಹ ಮಹೇಂದ್ರ ಸಿಂಗ್ ಧೋನಿ ಈ ತಂಡ ಏನಿದೆ ಇವರ ತಂಡ ಎ ಡಿವಿಷನ್ಗೆ ಹೋಗೋ ಹಾಗೆ ಮಾಡ್ತಾರೆ ಅವ್ರ ತಂದೆ ಪಾನ್ ಸಿಂಗ್ ಪಂಪ್ ಆಪ್ರೇಟರ್ ಆಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಧೋನಿಗೆ ಗಾಡ್ ಫಾದರ್ಗಳಾಗಿ ಬ್ಯಾನರ್ಜಿ ಮತ್ತು ದೇವಲ್ ಸಹಾಯ ಮುಂದೆ ನಿಂತ್ಕೊಳ್ತಾರೆ ಇವರಿಬ್ಬರ ಸಹಾಯದಿಂದಾಗಿ ಎರಡು ಸಾವಿರದ ಒಂದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಬಿಹಾರ ಕ್ರಿಕೆಟ್ ಸಂಸ್ಥೆಯ ಒಂದು ಸೆಲೆಕ್ಷನ್ಸ್ಗೆ ಹೋಗ್ತಾನೆ ಆ ಸೆಲೆಕ್ಷನಲ್ಲಿ ಬಿಹಾರ ಕ್ರಿಕೆಟ್ ತಂಡಕ್ಕೆ ಈತ ಆಯ್ಕೆಯಾಗಿ ಮುಂದೆ ಈಸ್ಟ್ ಝೋನ್ಗೆ ಸೆಲೆಕ್ಟ್ ಆಗಿರ್ತಾನೆ ಯಾರೆಲ್ಲ ರಣಜಿ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿ ಹೆಚ್ಚು ರನ್ಗಳನ್ನು ಹೊಡೆದು ಆಯ್ಕೆದಾರರ ಗಮನವನ್ನು ಸೆಳೆದಿರ್ತಾರೋ ಅವರಿಗೆ ಝೋನಲ್ಸ್ ಆಡ್ಸ್ಲಾಗುತ್ತೆ ಈಸ್ಟ್ ಝೋನ್ ಸೌತ್ ಝೋನ್ ನಾರ್ತ್ ಝೋನ್ ವೆಸ್ಟ್ ಝೋನ್ ಹೀಗೆ ಭಾರತವನ್ನು ನಾಲ್ಕು ಝೋನ್ಗಳಾಗಿ ವಿಂಗಡಿಸಿಕೊಂಡು ಈ ನಾಲ್ಕು ಝೋನ್ಗಳಿಗೆ ಅತ್ಯುತ್ತಮವಾದಂತಹ ಆಟಗಾರರನ್ನು ಆಯ್ಕೆ ಮಾಡಿ ಅಲ್ಲಿ ಅವರ ಟ್ಯಾಲೆಂಟನ್ನು ಅವರ ಪ್ರತಿಭೆಯನ್ನು ನೋಡಲಾಗುತ್ತೆ ಇಲ್ಲಿ ಹೆಚ್ಚು ಪಫಾಮ್ ಮಾಡಿದಂತಹ ಪ್ರದರ್ಶನವನ್ನು ಉತ್ತಮ ಪ್ರದರ್ಶನವನ್ನು ನೀಡಿದಂತಹ ಆಟಗಾರರಿಗೆ ಮುಂದೆ ಭಾರತ ಎ ತಂಡಕ್ಕೆ ಆಯ್ಕೆ ಮಾಡಲಾಗುತ್ತೆ ಮಹೇಂದ್ರ ಸಿಂಗ್ ಧೋನಿ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಈತ ದೇವದರ್ ಟ್ರೋಫಿಗೆ ಸೆಲೆಕ್ಟ್ ಆಗಿರ್ತಾನೆ ಈಸ್ಟ್ ಝೋನ್ ಕಡೆ ಈತ ಆಡಬೇಕಾಗಿರುತ್ತೆ ಈಶ್ಟ್ ಝೋನನ್ನು ಪ್ರತಿನಿಧಿಸಬೇಕಾಗಿರುತ್ತೆ ಆದರೆ ಈತನಿಗೆ ಆ ಈಸ್ಟ್ ಝೋನ್ಗೆ ಸೆಲೆಕ್ಟ್ ಆಗಿರುವಂಥ ವಿಚಾರನೇ ಗೊತ್ತಿರೋದಿಲ್ಲ ಇಪ್ಪತ್ತು ಗಂಟೆಯ ಮೊದಲು ಈತನ ಗೆಳೆಯ ಪರಂಜಿತ್ ಸಿಂಗ್ ಎನ್ನುವನಿಗೆ ಗೊತ್ತಾಗತ್ತೆ ಬಿಹಾರ ಕ್ರಿಕೆಟ್ ಸಂಸ್ಥೆಗೆ ಈ ವಿಚಾರ ಗೊತ್ತಿರುತ್ತೆ ಮಹೇಂದ್ರ ಸಿಂಗ್ ವಿಕೆಟ್ ಕೀಪರ್ ಆಗಿ ದೇವದರ್ ಟ್ರೋಫಿಗೆ ಈಸ್ಟ್ ಝೋನಿನಿಂದ ಸೆಲೆಕ್ಟ್ ಆಗಿದ್ದಾನೆ ಅನ್ನುವಂಥದ್ದು ಆದರೆ ಆ ವಿಚಾರವನ್ನು ಮಹೇಂದ್ರ ಸಿಂಗ್ ಧೋನಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಕೊನೆಯ ಗಳಿಗೆಯಲ್ಲಿ ಒಂದು ಟಾಟಾ ಸುಮೋವನ್ನು ಮಾಡಿಕೊಂಡು ನಾಲ್ಕು ಜನ ಗೆಳೆಯರು ಬಹಳ ಜೋರಾಗಿ ಕಾರನ್ನು ಓಡಿಸ್ಕೊಂಡು ಕಲ್ಕತ್ತಾ ಕಡೆಗೆ ಹೊರಟಿರ್ತಾರೆ ಯಾಕಂದರೆ ಕಲ್ಕತ್ತಾದಿಂದ ತಂಡ ಪಂದ್ಯವನ್ನು ಆಡಲಿಕ್ಕೆ ಹೊರಡ್ತಾ ಇರುತ್ತೆ ಆದರೆ ಈ ರಸ್ತೆಯ ಮಧ್ಯದಲ್ಲಿಯೇ ಕಾರು ಕೆಟ್ಟ ಹೋಗಿ ಅವರು ಸರಿಯಾದ ಸಮಯಕ್ಕೆ ಆ ಜಾಗವನ್ನು ಏರ್ಪೋರ್ಟನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ಮಹೇಂದ್ರ ಸಿಂಗ್ ಧೋನಿ ತನ್ನ ಮೊದಲ ದೇವದರ್ ಟ್ರೋಫಿಯ ಪಂದ್ಯವನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ ಅಂದರೆ ಒಬ್ಬ ಆಟಗಾರನಿಗೆ ಎಷ್ಟು ಮುಖ್ಯ ಆಗುತ್ತೆ ಸಮಯ ಮತ್ತು ಆತನಿಗೆ ಈ ಥರದ ವಿಚಾರಗಳು ತಿಳ್ಕೊಳ್ಬೇಕು ಅನ್ನುವ ಒಂದು ಹಂಬಲ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಆತನಿಗೆ ಆ ಒಂದು ವ್ಯವಸ್ಥೆ ಇರೋದಿಲ್ಲ ಮನೆಯಲ್ಲಿ ಅಷ್ಟೇನು ಅತ್ಯುತ್ತಮವಾದಂತಹ ಒಂದು ಬೆಂಬಲ ಮಹೇಂದ್ರ ಸಿಂಗ್ ಧೋನಿಗೆ ಇರೋದಿಲ್ಲ ಕ್ರಿಕೆಟ್ ಆಟಗಾರ ಆಗಬೇಕು ಅಂಥೇಳಿ ಅವರೇನು ಕನಸನ್ನು ಕಂಡಿರೋದಿಲ್ಲ ಅಥವಾ ಅವ್ರ ತಂದೆ ತಾಯಿ ಈತನಿಗೆ ಬೆಂಬಲವಾಗಿ ನಿಲ್ಲೋದಿಲ್ಲ ಆದರೆ ಈತನ ಒಂದು ಪ್ರತಿಭೆ ಈತನ ಒಂದು ವಿಕೆಟ್ ಕೀಪಿಂಗ್ ಏನಿದೆ ಇವನನ್ನು ಭಾರತ ತಂಡಕ್ಕೆ ಆಡೋ ಹಾಗೆ ಮಾಡುತ್ತೆ ಮುಂದೆ ಈತ ಇಂಡಿಯಾ ಎ ತಂಡಕ್ಕೆ ಸೆಲೆಕ್ಟ್ ಆಗ್ತಾನೆ ನಂತರದಲ್ಲಿ ಇಂಡಿಯಾ ಭಾರತ ತಂಡಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಸೇರ್ಕೊಂಡ ನಂತರದಲ್ಲಿ ಸೆಲೆಕ್ಟ್ ಆದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತರ ತನಕ ಭಾರತ ತಂಡದ ಸದಸ್ಯನಾಗಿ ಭಾರತ ತಂಡದ ನಾಯಕನಾಗಿ ಅತ್ಯಮೋಘ ಸಾಧನೆಯನ್ನು ಈತ ಮಾಡ್ತಾನೆ ನೋಡಿ ಒಬ್ಬ ಆಟಗಾರ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಮೇಲೆ ಬರಬೇಕಾಗತ್ತೆ ಜೊತೆಗೆ ಮನೆಯ ವಾತಾವರಣ ಅವನ ಸುತ್ತಮುತ್ತಲ ವಾತಾವರಣ ಶಾಲೆಯ ವಾತಾವರಣ ಎಲ್ಲವೂ ಕೂಡ ಅದು ಅವನಿಗೆ ಅನುಕೂಲಕರವಾಗಿ ಇರಬೇಕಾಗತ್ತೆ ಮಹೇಂದ್ರ ಸಿಂಗ್ ಧೋನಿಗೆ ಅದ್ಯಾವುದು ಕೂಡ ಹೆಚ್ಚಿಗೆ ಇಲ್ಲದೆ ಹೋದರೂ ಕೂಡ ಇಬ್ಬರು ಮಹಾನ್ ವ್ಯಕ್ತಿಗಳು ಅವನ ಜೀವನದಲ್ಲಿ ಇಬ್ಬರು ಕೋಚ್ಗಳು ಅವನಿಗೆ ಸಹಾಯ ಮಾಡಿ ಅವನು ಒಬ್ಬ ಒಳ್ಳೆಯ ಕ್ರಿಕೆಟ್ ಆಟಗಾರ ಆಗಲಿಕ್ಕೆ ಕಾರಣರಾಗ್ತಾರೆ ಒಂದು ಹದಿನೈದು ವರ್ಷಗಳ ಕಾಲ ಹದಿನೈದು ಹದಿನಾರು ವರ್ಷಗಳ ಕಾಲ ಕ್ರಿಕೆಟ್ ಜಗತ್ತಿನಲ್ಲಿ ತನ್ನ ಒಂದು ಪ್ರತಿಭೆಯನ್ನು ತೋರಿಸಿದಂತಹ ಗ್ರೇಟ್ ಫಿನಿಷರ್ ಅಂತೇಳೆ ಫೇಮಸ್ ಆಗಿರ್ತಕ್ಕಂತಹ ಮಹೇಂದ್ರ ಸಿಂಗ್ ಧೋನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲ ಮಾದರಿಯ ಕ್ರಿಕೆಟ್ಗೂ ಗುಡ್ ಬೈಯನ್ನು ಹೇಳ್ತಾರೆ ಆನಂತರದಲ್ಲಿ ಐ ಪಿ ಎಲ್ ಒಂದು ಕ್ರಿಕೆಟ್ ಏನಿದೆ ಆ ಐ ಪಿ ಎಲ್ ಟೂರ್ನಮೆಂಟಲ್ಲಿ ನಾಲ್ಕು ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲ್ಲೋ ಹಾಗೆ ನಾಯಕತ್ವವನ್ನು ವಹಿಸಿದ್ದಾರೆ ಜೂನಿಯರ್ಸ್ಗೂ ಕೂಡ ಕಿರಿಯರ್ಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಕಾರಣಕ್ಕಾಗಿ ರವೀಂದ್ರ ಜಡೇಜಾರವರನ್ನು ತಂಡದ ನಾಯಕನನ್ನಾಗಿ ಮಾಡಿದ ಮೇಲೆ ಆತ ಆ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ನಾಯಕನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ತಂಡವನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ನಲವತ್ತನೇ ವಸಂತದಲ್ಲಿರುವ ನಲವತ್ತನೇ ವಯಸ್ಸಿನ ಮಹೇಂದ್ರ ಸಿಂಗ್ ಧೋನಿ ಈಗಲೂ ಕೂಡ ಕಿರಿಯರಿಗೆ ಮಾದರಿ ಗ್ರೇಟ್ ಫಿನಿಷರ್ ಈತ ಮುಂದೆ ಭಾರತ ಕ್ರಿಕೆಟ್ಗೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಆಗಿ ಭಾರತದ ಮ್ಯಾನೇಜ್ಮೆಂಟಲ್ಲಿ ಸೆಲೆಕ್ಟ್ರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಭಾರತ ಕ್ರಿಕೆಟನ್ನು ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗಲಿ ಅನ್ನುವಂಥದ್ದೇ ಕ್ರೀಡಾಭಿಮಾನಿಗಳ ಆಶಯ ಧನ್ಯವಾದಗಳು